ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಈ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಬೆಳಿಗ್ಗೆ ಎದ್ದುಬಿಟ್ಟು ಮೊಬೈಲ್ ಚಾರ್ಜಿಗೆ ಹಾಕ್ತೀರಾ, ಒಂದು 95-96% ಅಷ್ಟು ಚಾರ್ಜ್ ಮಾಡ್ತೀರಾ, ಅಥವಾ 100% ಕೂಡ ತುಂಬ ಜನ ಚಾರ್ಜ್ ಮಾಡ್ತೀರಾ. ಅದನ್ನು ಯೂಸ್ ಮಾಡ್ತಾ ಏನಾಗುತ್ತೆ ಅಂತೇಳಿದ್ರೆ, ಮಧ್ಯಾಹ್ನ ಒಂದು 2-3 ಗಂಟೆ ಆಗೋಷ್ಟಿಗೆ ಅದರಲ್ಲಿ ಚಾರ್ಜ್ ಖಾಲಿ ಆಗ್ತಾ ಬಂದಿರುತ್ತೆ. ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ 20-15% ಚಾರ್ಜ್ ಆಗಿರುತ್ತೆ. ಸೊ ನೀವು ಮೊಬೈಲ್ ಸ್ಟಾರ್ಟಿಂಗಲ್ಲಿ ತಗೊಂಡಾಗ 100%ನ ಚಾರ್ಜ್ ಮಾಡಿದರೆ ಇಡೀ ದಿನ ಯೂಸ್ ಮಾಡಿದರೂ ಇನ್ನೂ 35-40% ಅಷ್ಟು ಚಾರ್ಜ್ ಬಾಕಿ ಇರ್ತಾ ಇತ್ತು. ಇವಾಗ ಇವಾಗ ಬೇಗ ಬೇಗ ಚಾರ್ಜ್ ಖಾಲಿ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಅಂತೇಳಿದ್ರೆ, ನಿಮ್ಮೊಂದು ಸ್ಮಾರ್ಟ್ಫೋನಲ್ಲಿರುವಂಥ ಬ್ಯಾಟ್ರಿ ಅಥವಾ ನಿಮ್ಮೊಂದು ಸ್ಮಾರ್ಟ್ಫೋನಲ್ಲಿ ಅದರ ಒಂದು ಕೆಪಾಸಿಟಿ ಏನಿರುತ್ತೆ, ಸೊ ಅದು ಕಡಿಮೆ ಆಗ್ತಾ ಬಂದಿರುತ್ತೆ. ಒಂದು ಚಾರ್ಜನ್ನು ತಗೊಂಡಾದ್ಮೇಲೆ ಸೊ ಅದನ್ನು ಕರೆಕ್ಟಾಗಿ ಸಪ್ಲೈ ಮಾಡುವಂಥ ಒಂದು ಕೆಪಾಸಿಟಿ ಅಥವಾ ಒಂದು ಸಾಮರ್ಥ್ಯ ಏನಿರುತ್ತೆ, ಸೊ ಅದು ಕಡಿಮೆ ಆಗಿರುತ್ತೆ. ಅದೇನು ಮಾಡುತ್ತೆ ಅಂತೇಳಿದ್ರೆ, ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಇರುತ್ತೆ ಅದು ಒಂದು ಸಿಸ್ಟಮ್, ಸೊ ಅದು ಕರೆಕ್ಟಾಗಿ ಸಪ್ಲೈ ಮಾಡ್ತಾ ಇರುತ್ತೆ, ನಿಮಗೆ ಬೇಕಾದಷ್ಟು ಚಾರ್ಜ್ ಕೂಡ ಉಳ್ಕೊಂಡಿರುತ್ತೆ ಸಾಯಂಕಾಲ ಗಂಟ. ಬರ್ತಾ ಬರ್ತಾ ನಾವು ಚಾರ್ಜಿಂಗಲ್ಲಿ ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡ್ತೀವಿ. ಸೊ ಅದರಿಂದ ನಮ್ಮ ಒಂದು ಸ್ಮಾರ್ಟ್ಫೋನಲ್ಲಿ ಅದರ ಒಂದು ಬ್ಯಾಟ್ರಿ ಕೆಪಾಸಿಟಿ ಅಥವಾ ಅದರ ಒಂದು ಸಾಮರ್ಥ್ಯ ಏನಿರುತ್ತೆ, ಸೊ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಅದರಿಂದ ಏನು ಮಾಡ್ತೀವಿ ಅಂತಂದರೆ, ನಾವು ಸ್ಮಾಲ್ ಸ್ಮಾಲ್ ಟಾಸ್ಕ್ಗಳನ್ನ ಸ್ಮಾರ್ಟ್ಫೋನಲ್ಲಿ ಮಾಡಿದಾಗ ಅಥವಾ ನಾರ್ಮಲಾಗಿ ಒಂದು ಬೇಸಿಕ್ ಆಗಿರುವಂಥ ವಾಟ್ಸಪ್ ಆಗಿರ್ಬೋದು ಅಥವಾ ಬೇರೆ ಅಪ್ಲಿಕೇಶನ್ ಆಲ್ಬಮ್ಸ್ನಲ್ಲಿ ಯೂಸ್ ಮಾಡಿದಾಗ ಬೇಗ ಚಾರ್ಜ್ ಖಾಲಿ ಆಗ್ತಾ ಬರ್ತಾ ಇರುತ್ತೆ. ಸೊ ಇದಕ್ಕೇನು ಅಂತೇಳಿದ್ರೆ, ಒಂದು ಸ್ಮಾರ್ಟ್ಫೋನ್ನ ಸಿಸ್ಟಮ್ ಏನಿರುತ್ತೆ, ಸೊ ಅದಕ್ಕೆ ಡ್ಯಾಮೇಜ್ ಆಗಿ ಅದರ ಒಂದು ಕೆಪಾಸಿಟಿ ಹಾಳಾಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಯಾವೊಂದು ಆ್ಯಪಿಗೆ ಎಷ್ಟು ಪವರ್ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕ್ಯಾಲ್ಕುಲೇಟ್ ಮಾಡದೆ ಒಂದು ಲೆಕ್ಕದ ಮಟ್ಟಿಗೆ ತುಂಬ ಪವರ್ನ ಸಪ್ಲೈ ಮಾಡಿಬಿಡುತ್ತೆ. ಅದರಿಂದ ಬೇಗ ಬೇಗ ಚಾರ್ಜ್ ಖಾಲಿ ಆಗ್ತಾ ಬರುತ್ತೆ. ಸೊ ಇದು ಮೇನಾಗಿ ಈ ಪ್ರಾಬ್ಲಮ್ ಯಾಕಾಗುತ್ತೆ ಅಂತಂದರೆ, ನಮ್ಮ ಮೊಬೈಲ್ನಲ್ಲಿರುವಂಥ ಕೆಪಾಸಿಟಿ ಕಡಿಮೆ ಆದಾಗ. ನಾನು ನಿಮಗೆ ಈ ವಿಡಿಯೋದಲ್ಲಿ ಮುಂದುಗಡೆ ಹೇಳ್ತೀನಿ ಯಾವುದೆಲ್ಲ ಮಿಸ್ಟೇಕ್ಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನಿಮಗೆ ಆ ಒಂದು ಮಿಸ್ಟೇಕ್ಗಳನ್ನೆಲ್ಲ ಕೇಳಿದಾಗ ನಿಮಗೆ ಅನ್ನಿಸ್ಬೋದು, ಇದೇನು ಸಿಲ್ಲಿ ಸಿಲ್ಲಿ ಆಗಿರೋಂಥ ಮಿಸ್ಟೇಕ್ಗಳನ್ನೆಲ್ಲ ಹೇಳ್ತಾ ಇದ್ದಾನೆ ಇವನು ಅಂತ ಹೇಳ್ಬಿಟ್ಟು. ಆದರೆ ನಿಮಗೆ ಗೊತ್ತಿರಲ್ಲ ಈ ರೀತಿಯ ಸಿಲ್ಲಿ ಸಿಲ್ಲಿ ಮಿಸ್ಟೇಕ್ಗಳಿಂದ ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ನಾನು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ರೀತಿಯಾಗಿ ಒಂದು ಸಿಲ್ಲಿ ಮಿಸ್ಟೇಕ್ಗಳಿಂದಲೇ ನಿಮಗೆ ಒಂದು ಮೊಬೈಲ್ಗೆ ಎಷ್ಟು ದೊಡ್ಡ ಒಂದು ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಕಲಿ ಚಾರ್ಜರ್ಗಳನ್ನ ಯೂಸ್ ಮಾಡುವಂಥದ್ದು ಅಂದರೆ ಫೇಕ್ ಚಾರ್ಜರ್ಸ್. ನಿಮ್ಮೊಂದು ಸ್ಮಾರ್ಟ್ಫೋನಿಗೆ ಒಂದು ಚಾರ್ಜರ್ ಸಿಕ್ಕಿರುತ್ತೆ ಅಥವಾ ಕೆಲವೊಂದು ಸ್ಮಾರ್ಟ್ಫೋನ್ಗಳಿಗೆ ಚಾರ್ಜರ್ ಸಿಗೋದಿಲ್ಲ. ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಬ್ರ್ಯಾಂಡೆಡ್ ಚಾರ್ಜರ್ಗಳನ್ನ ಪರ್ಚೇಸ್ ಮಾಡೋಕೆ ಹೋದರೆ ಅದರ ಒಂದು ಪ್ರೈಸ್ ರೇಂಜ್ ನೋಡಿರ್ಬೋದು, ಒಂದು ಜಸ್ಟ್ ಅಡ್ಯಾಪ್ಟರ್ಗೆ 800 ಅಥವಾ 1000 ಅಥವಾ 1.5 ಸಾವಿರ, ಸೊ ಇಷ್ಟೆಲ್ಲ ಪ್ರೈಸ್ ರೇಂಜ್ ಇರುತ್ತೆ. ನಾವೇನು ಮಾಡ್ತೀವಿ ಅಂತಂದರೆ, ಅಷ್ಟು ದುಡ್ಡು ಯಾರು ಖರ್ಚು ಮಾಡ್ತಾರೆ ಅಂತ ಹೇಳ್ಬಿಟ್ಟು 200-300 ರೂಪಾಯಿಗೆ ಒಂದು ಲೋಕಲ್ ಚಾರ್ಜರ್ ಮತ್ತು ಕೇಬಲ್ನ ತೊಗೊಂಬಂದ್ಬಿಟ್ಟು ಚಾರ್ಜ್ ಮಾಡ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ಫೇಕ್ ಚಾರ್ಜರ್ಗಳನ್ನ ಅಥವಾ ಕಳಪೆ ಮಟ್ಟದ ಚಾರ್ಜರ್ಗಳನ್ನ ಯೂಸ್ ಮಾಡೋದ್ರಿಂದ ಮೇನಾಗಿ ಏಟ್ ಆಗುವಂಥದ್ದು ನಮ್ಮೊಂದು ಸ್ಮಾರ್ಟ್ಫೋನ್ಗೆ. ಯಾವ ರೀತಿ ಅಂತೇಳಿದ್ರೆ, ನಮ್ಮೊಂದು ಸ್ಮಾರ್ಟ್ಫೋನ್ನ ಸಿಸ್ಟಮ್ ಅಥವಾ ಒಂದು ಚಾರ್ಜಿಂಗ್ನ ಒಂದು ಸಿಸ್ಟಮ್ ಏನಿರುತ್ತೆ, ಸೊ ಅದು ಯಾವ ರೀತಿ ಡೆವಲಪ್ ಆಗಿರುತ್ತೆ ಅಂತೇಳಿದ್ರೆ, ಅವ್ರು ಹೇಳಿರ್ತಾರೆ ಇಷ್ಟು ವ್ಯಾಟ್ನ ಒಂದು ಬ್ರ್ಯಾಂಡೆಡ್ ಚಾರ್ಜರ್ನೇ ನೀವು ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ಒಂದು ಸ್ಮಾರ್ಟ್ಫೋನ್ 65 ವ್ಯಾಟ್ನ ಸಪೋರ್ಟ್ ಮಾಡುತ್ತೆ ಅಂತೇಳಿದ್ರೆ, ನೀವು 60-65 ವ್ಯಾಟ್ನ ಒಂದು ಬ್ರ್ಯಾಂಡೆಡ್ ಚಾರ್ಜರ್ನ ತೊಗೋಬೇಕು. ನಿಮ್ಮೊಂದು ಮೊಬೈಲ್ ಸ್ಯಾಮ್ಸಂಗ್ ಆಗಿದೆ, ನೀವು ಯಾವುದೇ ಬ್ರ್ಯಾಂಡದ್ದು ತಗೋಬೋದು. ನಾನು ನಿಮಗೆ ಸ್ಯಾಮ್ಸಂಗ್ ಮೊಬೈಲ್ ಇದ್ದರೆ ಸ್ಯಾಮ್ಸಂಗ್ ಬ್ರ್ಯಾಂಡದ್ದೇ ತಗೊಳ್ಳಿ ಅಂತ ಹೇಳಲ್ಲ, ನೀವು ವಿವೋ, ಓಪೋ ಅಥವಾ MI ಬೇರೆ ಯಾವುದೇ ಬ್ರ್ಯಾಂಡ್ ತಗೊಳ್ಳಿ, ಆದರೆ ಬ್ರ್ಯಾಂಡೆಡ್ ಚಾರ್ಜರ್ಗಳನ್ನ ತಗೊಳ್ಳಿ, ನಕಲಿ ಚಾರ್ಜರ್ಗಳನ್ನ ತಗೊಳಕ್ಕೆ ಹೋಗ್ಬಿಡಿ. ಸೊ ಅದಕ್ಕೆ 65 ವ್ಯಾಟ್ನಷ್ಟು ಕೆಪಾಸಿಟಿ ಒಂದು ಬ್ರ್ಯಾಂಡೆಡ್ ಚಾರ್ಜರಿಂದ ನೀವು ಚಾರ್ಜ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸಿಸ್ಟಮ್ನ ಸೆಟ್ ಮಾಡಿರ್ತಾರೆ. ನೀವು ಕಳಪೆ ಮಟ್ಟದ ಅಥವಾ ಲೋಕಲ್ ಚಾರ್ಜರ್ಗಳನ್ನ ಹಾಕಿದಾಗ ಏನಾಗುತ್ತೆ ಗೊತ್ತಾ, ಅದರ ಒಂದು ಸಿಸ್ಟಮ್ ಏನು ಡೆವಲಪ್ ಮಾಡಿರ್ತಾರೆ, ಸೊ ಅದಕ್ಕೆ ಕರೆಕ್ಟಾಗಿರುವಂಥ ಒಂದು ಫ್ಲೋನಲ್ಲಿ ಚಾರ್ಜ್ನ ಸಪ್ಲೈ ಮಾಡೋದಿಲ್ಲ ಈ ಒಂದು ಫೇಕ್ ಚಾರ್ಜರ್. ಸೊ ಅದರಿಂದ ಅದರ ಒಂದು ಸಿಸ್ಟಮ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಸ್ಲೋ ಚಾರ್ಜಿಂಗ್ ಆಗಿರ್ಬೋದು, ಕೆಲವೊಂದು ಸತಿ ಫಾಸ್ಟ್ ಚಾರ್ಜಿಂಗ್ ಆಗಿಬಿಡುವಂಥದ್ದು, ಕೆಲವೊಂದು ಸ್ಲೋ ಚಾರ್ಜಿಂಗ್ ಆಗೋದು, ಇನ್ನೊಂದು ಸತಿ ಚಾರ್ಜೇ ಆಗದೇ ಇರುವಂಥದ್ದು, ಅಂದರೆ ನಾರ್ಮಲ್ ಸ್ಪೀಡಲ್ಲಿ ಆಗ್ತಾ ಇರುತ್ತೆ ಮೆಲ್ಲೆ ಮೆಲ್ಲೆ ಮೆಲ್ಲೆ. ಸೊ ಈ ರೀತಿ 1-2 ಗಂಟೆ 3 ಗಂಟೆ ಎಲ್ಲ ತಗೊಳುತ್ತೆ ಚಾರ್ಜ್ ಆಗೋಕ್ಕೆ. ಸೊ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ. ಅದರಿಂದ ಈ ರೀತಿ ಕಳಪೆ ಚಾರ್ಜರ್ಗಳನ್ನ ಯೂಸ್ ಮಾಡೋದನ್ನ ನಿಲ್ಲಿಸಿ ಒಂದು ಬ್ರ್ಯಾಂಡೆಡ್ ಚಾರ್ಜರ್ನ ಯೂಸ್ ಮಾಡಿ. ಎರಡನೇದು ಏನಂತಂದರೆ, ಬ್ಯಾಕ್ಅವನ್ನ ಹಾಕ್ಬಿಟ್ಟು ಚಾರ್ಜ್ ಮಾಡುವಂಥದ್ದು. ಏನು ಮಾಡ್ತಾರೆ ಅಂತೇಳಿದ್ರೆ, ನಮ್ಮ ಒಂದು ಸ್ಮಾರ್ಟ್ಫೋನಿಗೆ ಒಂದು ಕೇಸ್ ಕೊಟ್ಟಿರ್ತಾರೆ, ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂಥ ಕೇಸ್ ಕೊಟ್ಟಿರ್ತಾರೆ, ಅದು ತುಂಬಾ ಸ್ಮೂತ್ ಅಂದರೆ ತೆಳುವಾಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಮೊಬೈಲ್ ಹೀಟ್ ಏನು ಚಾರ್ಜ್ ಮಾಡೋವಾಗ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಸೊ ಅದು ಬೇಗ ಹೋಗ್ಬಿಡುತ್ತೆ ಒಂದು ನೇಚರಲ್ಲಿ. ಆದರೆ ನಾವು ದಪ್ಪ ದಪ್ಪ ಕವರ್ಗಳನ್ನ ಹಾಕಿರ್ತೀವಿ ಬ್ಯಾಕ್ ಕವರ್ನ, ಸೊ ಅವಾಗ ಏನಾಗುತ್ತೆ ಅಂದರೆ, ಹೀಟ್ ಹೊರಡೆ ಹೋಗೋಕೆ ಜಾಗ ಸಿಗದೆ ಅಲ್ಲೇ ಒಂದು ಸ್ಟೋರ್ ಆಗೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ, ಮೊಬೈಲ್ ಹೀಟ್ ಜಾಸ್ತಿ ಆಗೋದ್ರಿಂದ ಪುನಃ ಒಂದು ಚಾರ್ಜಿಂಗ್ ಡ್ಯಾಮೇಜ್ ಆಗುತ್ತೆ. ಯಾಕೆಂತಂದರೆ, ನಮ್ಮೊಂದು ಬ್ಯಾಕ್ ಸೈಡ್ ಏನಿರುತ್ತೆ ಮೊಬೈಲ್ನ, ಒಂದು ಬ್ಯಾಕ್ ಸೈಡ್ನಲ್ಲಿ ಕವರ್ ಆಗ್ತೀವಿ. ಸೊ ನಮ್ಮೊಂದು ಮೊಬೈಲಲ್ಲಿ ಹೀಟ್ ಆದಾಗ, ಅಂದರೆ ನಮ್ಮೊಂದು ಮೊಬೈಲ್ ಹೀಟ್ ಆದಾಗ ಅದರ ಒಂದು ಹೀಟ್ ಏನಿದೆ, ಸೊ ಅದು ಸ್ಕ್ರೀನ್ ಅಂದರೆ ಫ್ರಂಟಿಂದ ಹೊರಗಡೆ ಬರಲ್ಲ, ಬ್ಯಾಕ್ ಸೈಡಿಂದ ಹೊರಗಡೆ ಬರುತ್ತೆ. ಸೊ ಅದು ಕವರಿಂದ ಈ ರೀತಿ ನಾವು ಕ್ಲೋಸ್ ಮಾಡಿಟ್ಟಾಗ ಚಾರ್ಜಿಂಗ್ ಟೈಮ್ನಲ್ಲಿ, ಸೊ ಹೀಟ್ಗೆ ಹೊರಗಡೆ ಬರೋಕ್ಕೆ ಜಾಗ ಸಿಗದೆ, ಸೊ ಓವರ್ ಹೀಟ್ ಆಗುತ್ತೆ. ದೆನ್ ನೀವು ಚಾರ್ಜ್ ಮಾಡೋವಾಗ ಬ್ಯಾಕ್ ಕವರ್ನ ರಿಮೂವ್ ಮಾಡಿ ಚಾರ್ಜ್ ಮಾಡಿ, ಹಾಗೆಯೇ ಬೆಡ್ ಮೇಲೆ ಸೋಫಾ ಮೇಲೆಲ್ಲ ಇಟ್ಟು ಚಾರ್ಜ್ ಮಾಡಬೇಡಿ. ಕಿಟಕಿ ಪಕ್ಕ ಅಥವಾ ಯಾವುದಾದ್ರು ಒಂದು ಜಾಗದಲ್ಲಿ ಇಟ್ಟು ಚಾರ್ಜ್ ಮಾಡಿ, ಎಲ್ಲಿ ಆ ಒಂದು ಸ್ಮಾರ್ಟ್ಫೋನಿಗೆ ಗಾಳಿ ಆರಾಮಾಗಿ ಸಿಗ್ತಾ ಇರಬೇಕು. ಇನ್ನು ತುಂಬ ಜನ ಪವರ್ ಬ್ಯಾಂಕ್ನ ಯೂಸ್ ಮಾಡ್ತೀರಾ, ಸೊ ಪವರ್ ಬ್ಯಾಂಕ್ನ ಯೂಸ್ ಮಾಡೋದು ತಪ್ಪಲ್ಲ. ಯೂಸ್ ಮಾಡ್ತಾ ಮಾಡ್ತಾ ನೀವು ಚಾರ್ಜಿಗೆ ಹಾಕ್ಕೊಂಡು ಪವರ್ ಬ್ಯಾಂಕ್ನಲ್ಲಿ ಮೊಬೈಲ್ನ ಯೂಸ್ ಮಾಡ್ತೀರಾ, ಸೊ ಅದೇನಾಗುತ್ತೆ ಅಂತಂದರೆ, ಅದು
ಅಂತೇಳಿದ್ರೆ ಪವರ್ ಬ್ಯಾಂಕಿಗೆ ಚಾರ್ಜ್ ಹಾಕ್ಬಿಟ್ಟು ಯಾವ್ದಾದ್ರು ಒಂದು ಕಡೆ ಇಟ್ಟು ಬಿಡಿ. ಸೊ ಯಾವುದೇ ರೀತಿಗೆ ಮೊಬೈಲ್ನ ಯೂಸ್ ಮಾಡಬೇಡಿ ಪವರ್ ಬ್ಯಾಂಕ್ನಲ್ಲಿ ಚಾರ್ಜ್ ಮಾಡುವಾಗ. ಇನ್ನು ಯಾರೆಲ್ಲ ಓವರ್ ನೈಟ್ ಚಾರ್ಜ್ ಮಾಡ್ತಾ ಇದ್ದೀರಾ, ಸೊ ಇವತ್ತಿಂದ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡಿ. ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ, ನಿಮ್ಮೊಂದು ಸ್ಮಾರ್ಟ್ಫೋನ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ 100% ಚಾರ್ಜ್ ಆಯಿತು ಅಂದ್ಕೊಳ್ಳಿ, ಈ ಒಂದು ಸ್ಮಾರ್ಟ್ಫೋನ್ 100% ಚಾರ್ಜ್ ಆಯಿತು. ಸೊ ಇದು 100% ಚಾರ್ಜ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಕಂಟಿನ್ಯೂಸ್ ಆಗಿ ಕರೆಂಟ್ ಬರ್ತಾ ಇರುತ್ತೆ, ಅಂದರೆ ಚಾರ್ಜಿಂಗ್ಗೆ ಕರೆಂಟ್ ಬರ್ತಾ ಇರುತ್ತೆ. ಸೊ ಅದೇನು ಮಾಡುತ್ತೆ, ಬರ್ತಾ ಇರೋ ಕರೆಂಟ್ನ ಯಾವ ರೀತಿ ಆಗಿಬಿಟ್ಟು ಸ್ಟೋರ್ ಮಾಡೋಕ್ಕೆ ಆಗಲ್ಲ 100% ಚಾರ್ಜ್ ಆಗಿದ್ರೆ. ಸೊ ಆಗ ಅದೇನು ಮಾಡುತ್ತೆ ಅಂತಂದರೆ, ಬರ್ತಾ ಇರೋಂಥ ಚಾರ್ಜ್ನ ಹೀಟ್ ಮುಖಾಂತರ ಹೊರಗಡಾಕೋಕ್ಕೆ ಟ್ರೈ ಮಾಡುತ್ತೆ. ಹೀಟ್ ಮುಖಾಂತರ ಹೊರಗಡಾಕೋಕ್ಕೆ ಟ್ರೈ ಮಾಡಿದಾಗ ಅದು ಯಾವುದೆಲ್ಲ ಲೇಯರ್ನ ದಾಟಬೇಕು ಅಂತಂದರೆ, ನಿಮ್ಮೊಂದು ಸ್ಮಾರ್ಟ್ಫೋನಲ್ಲಿ ಬ್ಯಾಕ್ ಸೈಡಲ್ಲಿ ಬ್ಯಾಟ್ರಿ ಇರುತ್ತೆ, ಅದ್ರ ಜೊತೆ ಪ್ರೊಸೆಸರ್ನ ಹಾಕಿರ್ತಾರೆ, ರ್ಯಾಮ್ ಹಾಕಿರ್ತಾರೆ, ಅದ್ರ ಜೊತೆ ಬೇರೆ ಒಂದು ಪಾರ್ಟ್ಸ್ನ ಕೂಡ ಇಲ್ಲಿ ಬ್ಯಾಕ್ ಸೈಡ್ನಲ್ಲಿ ಹಾಕಿರ್ತಾರೆ. ಸೊ ಅದೆಲ್ಲ ಪಾರ್ಟೆಲ್ಲ ಒಂದು ಬಾಡಿಯೆಲ್ಲ ಹೀಟ್ ಆಗಿಬಿಟ್ಟು ಲಾಸ್ಟ್ ಮೊಬೈಲ್ ಬಾಡಿನ ಅದು ಹೀಟ್ ದಾಟಿ ಬರೋಷ್ಟಿಗೆ ಬ್ಯಾಕ್ ಕವರ್ನ ಹಾಕಿಟ್ರೆ ಸೊ ಅಲ್ಲಿ ಇನ್ನೂ ಜಾಸ್ತಿ ಹೀಟ್ ಆಗುತ್ತೆ. ಸೊ ಅದರಿಂದ ಜಾಸ್ತಿ ಓವರ್ ನೈಟ್ ಚಾರ್ಜ್ ಮಾಡೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ, ಮೇಯ್ನಾಗಿ ನಿಮ್ಮನ್ನು ಮೊಬೈಲ್ ಡ್ಯಾಮೇಜ್ ಆಗುವಂಥದ್ದು ಹೀಟ್ ಆಗೋದ್ರಿಂದ. ಸೊ ಹೀಟ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಓವರ್ ನೈಟ್ ಚಾರ್ಜ್ ಆಗಿ ಹಾಕ್ಬಿಡಿ, ಒಂದು 95% ಚಾರ್ಜಿಗೆ ಆದ ತಕ್ಷಣ ತೆಗೆದಿಟ್ಬಿಡಿ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಮೊಬೈಲ್ ಹೀಟ್ ಆಗಲ್ಲ. ಸೊ ಹೀಟ್ ಆಗದಿರೋದ್ರಿಂದ ಅದರಲ್ಲಿರುವಂಥ ಪ್ರೊಸೆಸರ್ ಹಾಗೆ ಬೇರೆ ಏನೊಂದು ಪಾರ್ಟ್ಸ್ನ ಹಾಕಿರ್ತಾರೆ ಬ್ಯಾಕ್ ಸೈಡ್ನಲ್ಲಿ, ಸೊ ಅದೇನು ಹೀಟ್ ಆಗಲ್ಲ. ಸೊ ಅದರಿಂದ ಮೊಬೈಲ್ನ ಒಂದು ಕಂಡೀಷನ್ ಚೆನ್ನಾಗಿರುತ್ತೆ, ವರ್ಕಿಂಗ್ ಸ್ಮೂತಲ್ಲಿರುತ್ತೆ, ಅದರಿಂದ ಲ್ಯಾಗ್ ಆಗುವಂಥದ್ದಾಗಿರ್ಬೋದು, ನಿಮಗೆ ಹ್ಯಾಂಗ್ ಆಗುವಂಥದ್ದು, ಸೊ ಇದು ಯಾವುದೂ ಪ್ರಾಬ್ಲಮ್ ಬರೋದಿಲ್ಲ. ಇಂಥ ಸಿಲಿ ಸಿಲಿ ಮಿಸ್ಟೇಕ್ಗಳನ್ನ ಮಾಡೋದನ್ನ ಇವತ್ತಿಂದ ಅವಾಯ್ಡ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನ ಕನ್ನಡದಲ್ಲಿ ನೋಡೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಜೈನ್ ಜೈ ಭಾರತ್.